ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿನ ದಿವಾನ ಪಂಚ್ ಚಾನೆಲ್ನಲ್ಲಿ ಮನೋಲೋಕ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರತಿ ವಾರದಂತೆ ಇವತ್ತು ಕೂಡ ಮಾನಸಿಕ ಆರೋಗ್ಯದ ಕುರಿತು ಒಂದು 7-8 ನಿಮಿಷ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಮನೋವೈದ್ಯನಾಗಿ ನಾನು ಡಾಕ್ಟರ್ ಪಿ ವಿ ಭಂಡಾರಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ದಿನ ಮಾತಾಡುವಂತಹ ಒಂದು ವಿಷಯ ಏನಂದ್ರೆ, ಮಾನಸಿಕ ಕಾಯಿಲೆ ಇರುವವರು ಮದುವೆಯಾಗಬಹುದೇ? ಇದು ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೇನೆಂದ್ರೆ, ಇತ್ತೀಚೆಗೆ ನಮ್ಮ ಕ್ಲಿನಿಕ್ಕಿಗೆ ಬಂದ ರೋಗಿ ಒಬ್ಬರು, ಅವರು ಸುಮಾರು 6 ವರ್ಷಗಳಿಂದ ಇಚ್ಛಿತ ಚಿತ್ತ ವಿಕಲತೆ ಅನ್ನುವಂಥ ಒಂದು ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅವರು ಬಂದು ನನಗೆ ಅವರ ಲಗ್ನ ಪತ್ರಿಕೆಯನ್ನು ಕೊಟ್ಟು, ಡಾಕ್ಟ್ರೆ ನೀವು ಆಶೀರ್ವಾದ ಮಾಡಬೇಕು, ನೀವು ಏನು ಆಗಲ್ಲ ಅಂತ ಹೇಳಿಬಿಡಿ, ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿದರು. ನನಗೆ ಏನು ಹೇಳೋದು ಗೊತ್ತಾಗಲಿಲ್ಲ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಈವನ್ ವಿದ್ಯಾವಂತರುಗಳು ಕೂಡ ಇದನ್ನು ಮಾಡ್ತಾರೆ. ಮಾನಸಿಕ ಕಾಯಿಲೆಗಳು ಇರುವಾಗ ಆ ಕಾಯಿಲೆಗಳ ಬಗ್ಗೆ, ಅದರಲ್ಲಿಯೂ ದೀರ್ಘಕಾಲೀನ ಚಿಕಿತ್ಸೆಯನ್ನು ಪಡೆಯುತ್ತಾ ಇರುವವರು, ಆ ಕಾಯಿಲೆಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ಮದುವೆಯಾಗುವ ಗಂಡು ಅಥವಾ ಹೆಣ್ಣಿಗೆ ತಿಳಿಸುವುದು ಅತಿ ಅಗತ್ಯ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇದಕ್ಕೆ 2 ಕಾರಣಗಳಿದೆ. ಮೊದಲನೇದು ಕಾನೂನಿನ ಕಾರಣಗಳು. ಕಾನೂನಿನಂತೆ ಕೆಲವಾರು ಕಾಯಿಲೆಗಳು, ಅಂದರೆ ತೀವ್ರ ಬಗೆಯ ಮಾನಸಿಕ ಕಾಯಿಲೆಗಳು, ಇಚ್ಛಿತ ಚಿತ್ತವಿಕಲತೆ ಅಂತ ಹೇಳ್ತೇವೆ, ತೀವ್ರ ಬಗೆಯ ಖಿನ್ನತೆ ಅಂತ ಹೇಳ್ತೇವೆ, ಫಿಡ್ಸ್ ರೋಗ, ಬೈಪೋಲಾರ್ ಕಾಯಿಲೆ ಅಂತ ಹೇಳ್ತೇವೆ, ಇಂತಹ ಕಾಯಿಲೆಗಳು, ಹಾಗೆಯೇ ಕೆಲವು ಪರಿಸ್ಥಿತಿಗಳು, ಉದಾಹರಣೆಗೆ ಈ ಬುದ್ಧಿಮಾಂದ್ಯತೆ ಅಂತ, ಬುದ್ಧಿಶಕ್ತಿ ಕಡಿಮೆ ಇರುವುದು. ಸೊ ಇಂತಹ ಕಾಯಿಲೆಗಳನ್ನು ನಾವು ಲೀಗಲ್ ಇನ್ಸ್ಯಾನಿಟಿ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತೇವೆ. ಈ ಲೀಗಲ್ ಇನ್ಸ್ಯಾನಿಟಿ ಅಂದರೆ ಕಾನೂನಿನಂತೆ ಇದು ಒಂದು ತೀವ್ರ ಬಗೆಯ ಮಾನಸಿಕ ಕಾಯಿಲೆ ಅಂತ. ಸೊ ಈ ಥರದ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಮದುವೆ ಆಗುವುದಿದ್ರೆ, ಮದುವೆಯಾಗುವ ಹುಡುಗ ಅಥವಾ ಹುಡುಗಿಗೆ ಇದನ್ನು ಮನಸ್ಸು ಬಿಚ್ಚಿ ಹೇಳಬೇಕು, ನಾನು ಈ ರೀತಿ ಚಿಕಿತ್ಸೆ ತಗೊಳ್ತಾ ಇದ್ದೇನೆ, ನನಗೆ ವೈದ್ಯರು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಇದು ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ ಅನ್ನುವಂಥ ವಿಷಯವನ್ನು ಹೇಳಲೇಬೇಕು. ಇದನ್ನು ಹೇಳಿದ ಕೂಡಲೇ ಬಹಳಷ್ಟು ಜನ ನನಗೆ ಹೇಳ್ತಾರೆ, ಡಾಕ್ಟ್ರೆ ಹಾಗೆ ಹೇಳಿದರೆ ಯಾರು ಮದುವೆ ಆಗ್ತಾರೆ, ಮಾತ್ರೆ ತಗೊಳ್ಳುವವರನ್ನು ಯಾರು ಮದುವೆ ಆಗ್ತಾರೆ? ನೋಡಿ, ಒಂದು ಹೇಳ್ತೇನೆ, ನಾನೊಬ್ಬ ಮನೋವೈದ್ಯನಾಗಿ ನೋಡಿರುವುದೇನೆಂದರೆ, ಎಷ್ಟೋ ಜನರಿಗೆ ಈ ಥರದ ಕಾಯಿಲೆಗಳು, ಮದುವೆ ಅನ್ನೋದನ್ನು ನಾವು ಲೈಫ್ ಈವೆಂಟ್ ಅಂತ ಕರಿತೇವೆ. ಸೊ ಮದುವೆ ಆದ ಕೂಡಲೇ ಈ ಲೈಫ್ ಈವೆಂಟ್ ಅಂದರೆ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ ಇದು, ಇದು ಆದ ಕೂಡಲೇ ಎಷ್ಟೋ ಜನರಿಗೆ ಆ ಸಂದರ್ಭದಲ್ಲಿ ನಿದ್ರಾಹೀನತೆ ಉಂಟಾಗುವುದು, ಈ ಕಾಯಿಲೆಗಳು ಉಲ್ಬಣಗೊಳ್ಳುವುದು ಬಹಳಷ್ಟು ರಿಸರ್ಚ್ನಲ್ಲಿ ಡಾಕ್ಯುಮೆಂಟ್ ಆಗಿದೆ. ಅಂದರೆ ನೀವು ಈ ಕಾಯಿಲೆಯ ಬಗ್ಗೆ ಹೇಳದೇ ಇದ್ರೆ ಸಡನ್ ಆಗಿ ಮದುವೆ ಆಗಿ ಸ್ವಲ್ಪ ದಿನದೊಳಗೆ ಈ ಕಾಯಿಲೆ ಪುನಃ ನಿಮಗೆ ಮರುಕಳಿಸಬಹುದು, ನೀವು ಮಾತ್ರೆ ತಗೊಳ್ತಾ ಇದ್ರೂ ಮರುಕಳಿಸಬಹುದು. ಎರಡನೇದು, ವೈದ್ಯಕೀಯ ಕಾರಣಗಳು ಬಹಳಷ್ಟು ಇವೆ. ನೀವು ಮಾನಸಿಕ ಕಾಯಿಲೆಯ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರುವಾಗ ಹಲವೊಮ್ಮೆ ಮಾತ್ರೆಯ ಅಡ್ಡಪರಿಣಾಮಗಳು, ಈಗ ಉದಾಹರಣೆಗೆ ಹೆಣ್ಣು ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದು ಅವಳು ಯಾವುದಾದ್ರೂ ಮಾತ್ರೆಗಳನ್ನು ತಗೊಳ್ತಾ ಇದ್ರೆ, ಮದುವೆ ಆದ ಮೇಲೆ, ಮದುವೆ ಆಗುವುದು ನಮ್ಮ ದೇಶದಲ್ಲಿ ಪ್ರಮುಖ ಕಾರಣಗಳಲ್ಲಿ ಒಂದು ಸಂತಾನೋತ್ಪತ್ತಿ, ಇದು ನಿಜವಾಗಲೂ ಇಟ್ ಇಸ್ ಅ ಟ್ರೂ ಫ್ಯಾಕ್ಟ್. ಸೊ ಈ ಸಂತಾನೋತ್ಪತ್ತಿಗೆ ಅವರು ಹೆಣ್ಣು ಮಾತ್ರೆಯನ್ನು ತಗೊಳ್ತಾ ಇದ್ರೆ ಹಲವು ಸಾರಿ ಈ ಮಗು, ಅಂದರೆ ಈ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಮಗು, ಇವಳು ತಾಯಿ ಗರ್ಭಿಣಿಯಾದರೆ ಆ ಈ ಒಂದು ಅವಳ ಗರ್ಭಿಣಿ ಅವಸ್ಥೆಯಲ್ಲಿ ಈ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ರೆ ಮಗು ಹುಟ್ಟುವ ಮುಂದೆ ಹುಟ್ಟುವ ಮಗು ಅದರ ಅಂಗಾಂಗಗಳಲ್ಲಿ ವ್ಯತ್ಯಾಸಗಳು ಕಾಣಬಹುದು, ಆ ಮಗುವಿನಲ್ಲಿ ಅಂಗ ಉನ್ನತೆ ಕಾಣಬಹುದು. ಇದನ್ನು ನಾವು ಕಂಜನೈಟಲ್ ಅನಾಮಲೀಸ್ ಅಂತ ಕರಿತೇವೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಟೆರೆಟೋಜೆನಿಸಿಟಿ ಅಂತ. ಈ ಮಾತ್ರೆ ತಗೊಳ್ತಾ ಇರುವುದರಿಂದ ಈ ಮಗುವಿನ ಮೆದುಳು, ಮಗುವಿನ ಬೇರೆ ಬೇರೆ ಅಂಗಾಂಗಗಳು, ಇದರ ಬೆಳವಣಿಗೆ, ಅಂದರೆ ಈ ಗರ್ಭಿಣಾವಸ್ಥೆಯಲ್ಲಿ ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಇರುವಾಗ ಈ ಮಾತ್ರೆಗಳು ಏನಾಗುತ್ತೆ, ನಿಮಗೆಲ್ಲರಿಗೂ ಗೊತ್ತು, ತಾಯಿ ತಿಂದ ಆಹಾರ
ಗರ್ಭಿಣಾವಸ್ಥೆಯಲ್ಲಿ ಮೊದಲ 3 ತಿಂಗಳಲ್ಲಿ ನೀವೇನು ಗಮನಿಸಬೇಕಂದ್ರೆ ತಾಯಿ ತಿಂದ ಆಹಾರವೆಲ್ಲ ಮಗುವಿಗೂ ಹೋಗ್ತಾ ಇರುತ್ತೆ, ಅದರ ಜೊತೆಗೆ ಮೊದಲ 3 ತಿಂಗಳಲ್ಲಿ ಈ ಮಾತ್ರೆಗಳು ಕೂಡ ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ಮಗುವಿನ ಅಂಗಾಂಗಗಳು ಬೆಳೀತಾ ಇರುತ್ತೆ, ಇದನ್ನು ನಾವು ಆರ್ಗ್ಯಾನೋಜೆನೆಸಿಸ್ ಅಂತ ಕರಿತೇವೆ. ಮಗುವಿನ ಮೆದುಳು ಬೆಳೀತಾ ಇರುತ್ತೆ, ಮಗುವಿನ ತುಟಿ ಬೆಳೀತಾ ಇರುತ್ತೆ, ಕೈಕಾಲುಗಳು ಬೆಳೀತಾ ಇರುತ್ತೆ. ಈ ಮಾತ್ರೆಗಳಿಂದ ಈ ಅಂಗಾಂಗಗಳಲ್ಲಿ ಅಂಗೌನತೆ ಬರಬಹುದು ಅಂತ ರಿಸರ್ಚ್ ಹೇಳುತ್ತೆ. ಆ ಕಾರಣದಿಂದಾಗಿ ಹುಟ್ಟುವ ಮಗುವಿಗೆ ಅಂಗೌನತೆ ಉಂಟಾಗಬಹುದು. ಅದರಿಂದಾಗಿ ಈ ಮಾತ್ರೆಗಳನ್ನು ತೆಗೆದುಕೊಳ್ಳುವಾಗ ನೀವು ನಿಮ್ಮ ಗಂಡನಿಗೆ ತಿಳಿಸಿಯೇ ಈ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಇದರ ಅರ್ಥ ಎಲ್ಲ ಮಾನಸಿಕ ಕಾಯಿಲೆಗಳಲ್ಲಿ ಗಳಿಂದ ಬಳಲ್ತಾ ಇರುವವರ ಮಕ್ಕಳು ಅಂಗೌನವಾಗಿ ಹುಟ್ಟುತ್ತಾರೆ ಅಂತ ಅಲ್ಲ, ದಯವಿಟ್ಟು ಗಮನಿಸಿ. ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ, ಆದರೆ ನಮ್ಮ ಮನೆಯಲ್ಲೇ ಆ ಥರದ ಮಗು ಆಗಿಬಿಟ್ರೆ ಅನ್ನೋದು ಎಲ್ಲರಿಗೂ ಹೆದರಿಕೆ ಇರುತ್ತಲ್ವಾ. ಅದರಿಂದ ನೀವು ಇದರ ಬಗ್ಗೆ ಗಮನ ಹರಿಸಬೇಕು. ಇದರ ನೆಕ್ಸ್ಟ್ ಬರುವಂಥದ್ದು ಏನಂದ್ರೆ, ಈ ಮಾನಸಿಕ ಕಾಯಿಲೆಯ ಚಿಕಿತ್ಸೆಯ ಮಾತ್ರೆಗಳಿಂದ ನಿದ್ರೆ ಜಾಸ್ತಿ ಇರುತ್ತೆ, ಕೆಲಸದಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ, ಆಮೇಲೆ ಒಂಥರ ನಿತ್ರಾಣ ಇರುತ್ತೆ ಕೆಲವರಿಗೆ. ಸೊ ಇದು ನೀವು ಮೊದಲೇ ಹೇಳದೇ ಇದ್ರೆ ನಿಮಗೆ ನೀವು ಡಲ್ ಆಗಿದ್ದೀರಾ ಅಂತ ಅಂದುಕೊಳ್ಳೋದು ಮನೆಯವರು, ಅಥವಾ ಪ್ರಶ್ನೆ ಮಾಡೋದು, ಮುಂದೊಂದು ದಿನ ಮಾತ್ರೆ ತಗೊಳ್ತಿದ್ದೀರಾ ಅಂತ ಗೊತ್ತಾದ ಕೂಡಲೇ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳೋದು, ಇವೆಲ್ಲ ಆಗಬಹುದು. ಹಲವು ಮಾತ್ರೆಗಳಿಂದ ಲೈಂಗಿಕ ಕ್ರಿಯೆಯ ಬಗ್ಗೆ ಕೂಡ ಕೆಲವು ಸಮಸ್ಯೆಗಳಾಗುತ್ತೆ. ಹಲವು ಮಾತ್ರೆಗಳ ಅಡ್ಡ ಪರಿಣಾಮಗಳು, ಇದರ ಅರ್ಥ ಎಲ್ಲಾ ಮಾತ್ರೆಗಳು ಅಲ್ಲ, ಕೆಲವು ಮಾತ್ರೆಗಳು, ಕೆಲವು ಈ ಖಿನ್ನತೆ ರೋಗಕ್ಕೆ ಕೊಡುವ ಕೆಲವು ಮಾತ್ರೆಗಳು, ಇದರಲ್ಲಿ ಏನಾಗುತ್ತಂದ್ರೆ ಶೀಘ್ರ ಸ್ಖಲನ ಆಗುವುದು, ಅಥವಾ ಸ್ಖಲನ ಡೀಲೇ ಆಗುವುದು, ಅಥವಾ ಲೈಂಗಿಕ ಉದ್ರೇಕತೆ ಉಂಟಾಗದೇ ಇರುವುದು, ಅಥವಾ ಲಿಂಗ ದೊಡ್ಡದಾಗದೇ ಇರುವುದು, ಅಥವಾ ಲೈಂಗಿಕ ಆಸಕ್ತಿ ಕಡಿಮೆ ಆಗುವುದು, ಇಂಥದ್ದೆಲ್ಲ ಈ ಮಾತ್ರೆಗಳಿಂದ ಆಗುವ ಚಾನ್ಸ್ ಇರುತ್ತೆ. ಅದರಿಂದಾಗಿ ನಿಮ್ಮ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಆ ಕಾರಣದಿಂದ ನೀವು ಈ ವಿಷಯವನ್ನು ಮುಚ್ಚಿಡುವುದು ತಪ್ಪು. ಇದು ಅಲ್ಲದೆ ಕೆಲವರಿಗೆ ಈ ಮಾತ್ರೆಗಳನ್ನು ತೆಗೆದುಕೊಳ್ಳುವಾಗ ಬೊಜ್ಜು ಬೆಳೆಯುವುದು, ಅವರಿಗೆ ಕೆಲಸ ಮಾಡುವುದರಲ್ಲಿ ಆಸಕ್ತಿ ಕಡಿಮೆ ಆಗುವುದು, ಆಮೇಲೆ ಡಯಾಬಿಟೀಸ್ ರೋಗ ಬರುವುದು, ಇಂಥದ್ದೆಲ್ಲ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಇವರುಗಳು ಈ ವಿಷಯವನ್ನು ಮುಚ್ಚಿಟ್ಟಿದ್ರೆ ಮುಂದೆ ಅವರ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗುತ್ತೆ. ಈ ಥರದ ಕಾಯಿಲೆಗಳನ್ನು ಎಂದಿಗೂ ಮುಚ್ಚಿಡಬಾರದು. ಹಾಗೆಯೇ ಮದುವೆ, ದಟ್ ಈಸ್ ನಾಟ್ ದ ಎಂಡ್ ಆಫ್ ಲೈಫ್. ಮದುವೆ ಆಗುವುದೇ ಒಂದು ಜೀವನದ ಉದ್ದೇಶ, ಇದು ಆಗಬಾರದು, ದಯವಿಟ್ಟು ತಿಳ್ಕೊಳ್ಳಿ. ಹಲವು ಸಂದರ್ಭಗಳಲ್ಲಿ ನಿಜ ಹೇಳಿದಾಗ ಮದುವೆ ಆಗಲಿಕ್ಕೆ ಸ್ವಲ್ಪ ಡಿಲೇ ಆಗಬಹುದು, ಮದುವೆ ಆಗದೇ ಇರಬಹುದು. ಆದರೆ ಹೇಳದೆ ಮದುವೆ ಆಗಿ ಡಿವೋರ್ಸ್ ಆಗುವುದು, ಮತ್ತೆ ಇನ್ನೊಂದು ನಾನು ನೋಡಿದ್ದೇನೆ, ಬಹಳಷ್ಟು ಜನರಲ್ಲಿ ತಪ್ಪು ನಂಬಿಕೆಗಳಿದೆ, ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂತ ಹೇಳುವುದು, ಬ್ರಹ್ಮಚಾರಿಯಾಗಿ ಸತ್ತು ಹೋದರೆ ಬ್ರಹ್ಮ ರಾಕ್ಷಸ ಆಗ್ತಾನೆ ಅಂತ ಹೇಳಿ ತೀವ್ರ ಬಗೆಯ ಮಾನಸಿಕ ಕಾಯಿಲೆಗಳಿರುವವರನ್ನ ಮದುವೆ ಮಾಡುವುದು, ಅಂಥವರು ಮದುವೆ ಆಗಿ 1-6 ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿರುವುದು, ಇವೆಲ್ಲ ನಾನು ನಿಜ ಜೀವನದಲ್ಲಿ ನೋಡಿದಂತಹ ಸತ್ಯಗಳು. ಆದ್ದರಿಂದ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಮದುವೆ ಯಾವುದೇ ಕಾಯಿಲೆಗೆ ಚಿಕಿತ್ಸೆ ಅಲ್ಲ. ಮದುವೆ ಆಗಬೇಕು ಅಂತ ಹೇಳಿ ಸುಳ್ಳು ಹೇಳಿ ಕಾಯಿಲೆಯನ್ನು ಮುಚ್ಚಿಟ್ಟು ಮದುವೆ ಮಾಡುವುದು ಸಮಂಜಸವಲ್ಲ, ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಸೊ ಮದುವೆ ಅನ್ನುವುದು ನಮ್ಮೆಲ್ಲರ ಜೀವನದಲ್ಲಿ ಒಂದು ಪ್ರಮುಖವಾದ ಘಟ್ಟ. ಈ ಮದುವೆ ಅನ್ನುವುದರ ಬುನಾದಿ ಯಾವತ್ತಿಗೂ ಕೂಡ ಡಿಸ್ಟ್ರಸ್ಟ್ ಇದರಲ್ಲಿ ಕೂಡಿರಬಾರದು. ಆದ್ದರಿಂದ ತೀವ್ರ ಬಗೆಯ ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರುವವರು ದಯವಿಟ್ಟು ಇದನ್ನು ಗಮನಿಸಿ, ನಿಮಗೇನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಯಾರು ನಿಮ್ಮ ಮನೋವೈದ್ಯರು ಇರ್ತಾರೆ, ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ಮನೋವೈದ್ಯರು, ಅವರನ್ನು ಸಂಪರ್ಕಿಸಿ ಆ ಹುಡುಗನಿಗೋ ಹುಡುಗಿಗೋ ಅವರ ಹತ್ರ ಬಂದು ಮಾತಾಡಲಿಕ್ಕೆ ಹೇಳಿ, ಅವರಿಂದ ಸರಿಯಾದ ವಿಷಯಗಳನ್ನು ತಿಳಿದು ಆ ಸಂದರ್ಭದಲ್ಲೂ ನಾವು ಒಂದು ಕೇರ್ ತಗೊಳ್ತೇವೆ. ನಾನು ಮನೋವೈದ್ಯನಾಗಿ ನನ್ನ ಹತ್ರ ಅವರು ಮಾತಾಡಲಿಕ್ಕೆ ಬಂದರೆ ಆ ರೋಗಿ ಕೂಡ ನನ್ನ ಜೊತೆಗೆ ಮತ್ತು ಅವರು ಬಂದವರ ಜೊತೆ ಇರಬೇಕು. ಇಲ್ಲದೇ ಇದ್ರೆ ಏನು ಮಾಡ್ತಾರಂದ್ರೆ ಅವರು ಸುಳ್ಳು ಸುಳ್ಳೇ ಹೋಗಿ ಡಾಕ್ಟ್ರು ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದೊಂದು ಕೇರ್ ತಗೊಳ್ತೇನೆ. ಒಟ್ಟಿನಲ್ಲಿ ಈ ಮಾನಸಿಕ ಕಾಯಿಲೆ ಇರುವವರು ಮದುವೆ ಆಗಬಹುದು, ಆದರೆ ದಯವಿಟ್ಟು ಹೇಳಿ ಮದುವೆ ಆಗಿ. ನಾನು ಒಬ್ಬ ವೈದ್ಯನಾಗಿ ನೋಡಿರೋದೇನೆಂದರೆ ಹಲವು ಸಾರಿ ಮದುವೆಗಳಾಗುತ್ತೆ, ನಿಮಗಿಂತ ಸ್ವಲ್ಪ ಕೆಳ ಅಂತಸ್ತಿನಲ್ಲಿ ಇರುವವರು ಒಪ್ಪಿಕೊಳ್ತಾರೆ ಮದುವೆ ಆಗಲಿಕ್ಕೆ, ಈ ಮಾತ್ರೆಗಳಿದ್ರೆ ಹುಡುಗ ಆಗಲಿ ಹುಡುಗಿ ಆಗಲಿ. ಅವರು ಹಲವು ಸಂದರ್ಭಗಳಲ್ಲಿ ಮದುವೆ, ಕೆಲವರು ನಿಜವನ್ನು ತಿಳಿದು ಕೂಡ ಮದುವೆ ಆಗ್ತಾರೆ, ವೈದ್ಯರಿಂದ ಸರಿಯಾದ ಮಾಹಿತಿಯನ್ನು ಪಡೆದು
ಮದುವೆ ಆಗುವುದು ಒಳ್ಳೆಯದು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ದಿವಾನ ಪಂಚ್ ಚಾನೆಲ್ ಏನಿದೆ, ಇದರ ಉದ್ದೇಶ ಇಷ್ಟೇ. ಜನಸಾಮಾನ್ಯರಿಗೆ ನಮ್ಮ ದೇಶ ವಿದೇಶಗಳಲ್ಲಿ ನಡೆಯುತ್ತಿರುವ ಹಲವಾರು ವಿಚಾರಗಳ ಬಗ್ಗೆ ಬೇರೆ ಬೇರೆ ತಜ್ಞರಿಂದ ಮಾಹಿತಿ ಕೊಡಿಸಬೇಕು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಿಂದ ಮಾಹಿತಿ ಕೊಡಿಸಬೇಕು ಅಂತ. ಶ್ರೀರಾಮ್ ದಿವಾನ ಒಬ್ಬ ಪ್ರಾಮಾಣಿಕ ಪತ್ರಕರ್ತ, ತನ್ನ ಜೀವನವನ್ನು ಈ ಧ್ಯೇಯನಿಷ್ಠ ಪತ್ರಿಕೋದ್ಯಮಕ್ಕಾಗಿ ಮುಡಿಪಾಗಿಟ್ಟವರು. ಅವರಿಗೆ ಶುಭವಾಗಲಿ. ನೀವು ಅವರನ್ನು ಎನ್ಕರೇಜ್ ಮಾಡಲಿಕ್ಕೋಸ್ಕರ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ನಿಮಗೆ ನಾನು ಬೇರೆ ಏನಾದರೂ ಟಾಪಿಕ್ ಮಾತಾಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಒಟ್ಟು ಈ ನಮ್ಮ ದಿವಾನ ಪಂಚ್ ಚಾನೆಲ್ ಏನಿದೆ ಇದು ಹೆಸರುವಾಸಿಯಾಗುವ ಹಾಗೆ ಮಾಡಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.